नमस्कार वीक्षकरे, महायुद्ध न्यूज के स्वागत। धारवाड़ जिले कलगटगी पट्टण समुदाय भवन शांतियुत गौरी गणेश हब्ब आचरण शांति सभ्यना सरकार निर्देशन हब्बू प्रतियो धार्मिक भावने गौरव यारदू सार्वजनिक अथवा सार्वजनिक शांति के भंग तक कठिन क्रम जरूरी श्रीशैल कौजगी पट्टण पट्टण पंचायत सभा भवन करद गौरी गणेश हब हब्ब शांति सभ्यना सरकार हब्ब आचरण के ಕೆಲವು ನಿರ್ದೇಶನಗಳನ್ನು ಸಾರ್ವಜನಿಕರು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪೆಂಡಾಲ್ ಅನ್ನು ನಿರ್ಮಿಸಬೇಕು, ಪೆಂಡಾಲ್ಗಳಲ್ಲಿ ಜೂಜು ಉಸ್ಬಿಟ್ಟು ಆಟಗಳನ್ನು ಆಡುವಂತಿಲ್ಲ, ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಬಾರದು, ಪಿಒಪಿ ನಿರ್ಮಿತ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು, ಮೂರ್ತಿ ಪ್ರತಿಷ್ಠಾಪನೆಗೆ ಧ್ವನಿವರ್ಧಕಗಳ ಬಳಕೆಗೆ ಅಧಿಕೃತವಾಗಿ ಪರವಾನಿಗೆ ಪಡೆಯಬೇಕು, ಹಸಿರು ಪಟಾಕಿ ಬಳಸಿ ಆಸ್ಪತ್ರೆ ಶಾಲಾ ಕಾಲೇಜು ಅಕ್ಕಪಕ್ಕ ಸಿಡಿಸುವಂತಿಲ್ಲ, ಸುಪ್ರೀಂ ಕೋರ್ಟ್ ಆದೇಶದಂತೆ ಡಿಜೆ ಬಳಕೆ ಮಾಡುವಂತಿಲ್ಲ, ಸುರಕ್ಷತೆ ದೃಷ್ಟಿಯಿಂದ ಪಟ್ಟಣದಾದ್ಯಂತ 21 ಸಿಸಿ ಕ್ಯಾಮೆರಾಗಳ ಅಳವಡಿಸಿದ್ದು ಅಹಿತಕರ ಘಟನೆಗಳು ಜರುಗದಂತೆ ಎಚ್ಚರಿಕೆಯನ್ನು ವಹಿಸಲಾಗುವುದು, ಗಣೇಶ ವಿಸರ್ಜನೆ ದಿನದಂದು ಬೇಗನೆ ಗಣೇಶನ ವಿಸರ್ಜನೆ ಮಾಡಿ ಸಮಿತಿಗಳಿಗೆ ಬಹುಮಾನ ನೀಡಲಾಗುವುದು ಅಂತ ಸಂದರ್ಭದಲ್ಲಿ ಹೇಳಿದರು. ಇನ್ನು ತಾಲೂಕು ತಹಸೀಲ್ದಾರದ ಯಲ್ಲಪ್ಪ ಗೊಣ್ಣನವರು ಕೂಡ ಮಾತನಾಡಿದರು. ಸರ್ಕಾರ ಸೂಚಿಸಿದ ನಿಯಮವನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿದರು. ಇನ್ನು ಸಾರ್ವಜನಿಕರು ಪಟ್ಟಣ ಪಂಚಾಯತ್ ಅಧಿಕಾರಿ ವಿಜಯ ಅಂಗಡಿಯವರಿಗೆ ರಸ್ತೆ ಪಕ್ಕದಲ್ಲಿನ ಗಿಡಗಂಟಿಗಳನ್ನು ತೆರವುಗೊಳಿಸಬೇಕು ಹಾಗೂ ರಸ್ತೆಗಳನ್ನು ಗುಂಡಿಗಳನ್ನು ಮುಚ್ಚಿಸಬೇಕು ಅಂತ ಹೇಳಿದರು. ಯುವ ಮುಖಂಡರಾದ ಮಹಾಂತೇಶ ತಹಸೀಲ್ದಾರ್ ಅವರು ಅಧಿಕಾರಿಗಳಿಗೆ ಸಭೆ ಕರೆದಿದ್ದರ ಸಲುವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಮತ್ತು ಗಣೇಶ ಹಬ್ಬ ವಿಘ್ನ ವಿನಾಯಕ ಎಲ್ಲರನ್ನು ಹಬ್ಬವನ್ನು ಆಚರಿಸ್ತಾರೆ, ಆದರೆ ಗಣೇಶ ಎಷ್ಟೇ ಎತ್ತರ ಇರಬೇಕು ಎನ್ನಬೇಡಿ, ನಾವು ಸಹಕಾರ ಕೊಡುತ್ತೇವೆ ಅಂತ 5 ಅಡಿಯಿಂದ 25 ಅಡಿಯವರೆಗೂ ಇರುತ್ತವೆ, ಅಧಿಕಾರಿಗಳು ಸಹಕಾರ ಕೊಡಿ ಅಂತ 2.5 ವರ್ಷಗಳ ಕೊರೋನಾ ಸಮಯದಲ್ಲಿ ಗಣೇಶ ಹಬ್ಬ ಸರಿಯಾಗಿ ಆಚರಣೆ ಮಾಡಲಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ರೈತ ಮುಖಂಡರಾಗಿರುವ ಉಳಪ್ಪ ಬೆಳಗ್ಗೆಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಒಂದು ಸಭೆಯಲ್ಲಿ ರೈತ ಮುಖಂಡ ಅವರು ಹಾಗೂ ಕಸಾಪ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪುರಂದರಗೌಡ ಅವರು, ರಾಮಾಯಣ ಲಮಾಣಿ ಪರಶುರಾಮ ಹುಲಿಕೊಂಡ ಶಶಿಧರ ಕಟ್ಟಿಮನಿ ಹಾಗೂ ತಾಲೂಕಿನ ಗಜಾನನ ಉತ್ಸವ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ದೂಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ. ಅವ್ರು ಯಾರಿಂದ ಮೊದಲು ಜಾಗ ಕೊಡ್ಕೊಂಡು ಅದ್ರ ಪರ್ಮಿಷನ್ ತೊಗೊಂಡು ಅವ್ರು ಏನೋ ಬೆಟ್ರ್ ಮಾಡಿ ಅಷ್ಟು ಅವ್ರು ಈ ಸರ್ತಿ ಬಾಸ್ಕೆಟ್ ಎಲ್ಲ ಸರ್ಕಾರದಿಂದ ಆದೇಶ ಕಾಯಿಸಿ ಎಲ್ಲರೇ ಬರ್ತೀಗ ಪ್ರತಿ ಯಾವುದೇ ಮಾಹಿತಿ ಸಲಹೆ ಮಾಡಿಕೊಳ್ಳೋದನ್ನು ನಾನು ಪೊಲೀಸ್ ಶಾಂತಿ ಸಭೆಗೆ ಆಗಮಿಸುವಂತಹ ಎಲ್ಲ ಕಗಡಿ ತಾಲೂಕಿನ ಅಕ್ಕ ತಂಗಿ ಈಗಾಗಲೇ ಗಣಪತಿ ಹಬ್ಬವನ್ನು ಯಾವ ರೀತಿ ಆಚರಿಸ್ಬೇಕಂತ ಹೇಳಿಬಿಟ್ಟು ಸಾಕಷ್ಟು ಚರ್ಚೆಗಳನ್ನ ಸಿಪಿಐ ಸಾಹೇಬ್ ಇರ್ಬೋದು, ನಮ್ಮ ತಹಸೀಲ್ದಾರ್ ಸಾಹೇಬ್ ಇರ್ಬೋದು, ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರಾಗಿರುವಂತಹ ವಿಧಾಯಕ ಅವರು ಇರ್ಬೋದು, ನಮ್ಮ ಶಶಿ ಕಟ್ಟಿಮನಿ ಇರ್ಬೋದು, ಪ್ರಭಾಕರ್ ನಾಯಕ್ ಇರ್ಬೋದು, ನಮ್ಮ ಓಪಣ್ಣ ಆಗಿರ್ಬೋದು, ಅನೇಕ ಎಲ್ಲ ಮುಖಂಡರು ಕೂಡ ಹಬ್ಬದ ಬಗ್ಗೆ ಯಾವ ರೀತಿ ಒಂದು ಆಚರಣೆ ಮಾಡಬೇಕಂತ ಹೇಳಿ ಮಾತಾಡಿದ್ವಿ. ಅದರಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಒಂದು ಒಳ್ಳೆ ಸಲಹೆಯನ್ನ ಕೊಟ್ಟಂತ ತಹಸೀಲ್ದಾರ್ ಸಾಹೇಬ್ ಏನ್ ಕೊಟ್ಟಂತ ಮಾತಿನಲ್ಲಿ ಈಗ ನಾವು ಗಣಪತಿ ಹಬ್ಬನ ಆಚರಣೆ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ತಗೊಳಕ್ಕೆ ಸುಮಾರು 4-5 ಇಲಾಖೆಗೆ ಅಲ್ದಾಡ್ಬೇಕಾಗಿತ್ತು, ಅದನ್ನು ಬೇಡ, ಅದನ್ನ ಎಲ್ಲರೂ ಒಂದೇ ಕಡೆಯಿಂದ ಮಾಡಿಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು. ಅದೇ ರೀತಿಯಾಗಿ ನಮ್ಮ ಸಿಪಿಐ ಸಾಹೇಬರು ಕೂಡ ಸಾಕಷ್ಟು ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ಸಲಹೆ ಬೇಕು ನಾವು ಕೊಡ್ತೇವೆ. ಅಹಿತಕರ ಘಟನೆ ನಡೆದಂಗೆ ಒಂದು
ಶಾಂತಿಯನ್ನ ಕಾಪಾಡಿಕೊಂಡು ಒಂದು ಹಬ್ಬವನ್ನ ಒಂದು ಶಾಂತಿ ನೆಮ್ಮದಿಯಿಂದ ಆಚರಿಸೋಣ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಅವರು ಕೂಡ ನನ್ನ ಅದೇ ರೀತಿಯಾಗಿ ಇವತ್ತು ಏನು ಸರ್ಕಾರದ ಆದೇಶ ಬಂದೈತೆ ಅಂತ ಹೇಳ್ಬಿಟ್ಟು ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದೆರಡು ಮಾತುಗಳನ್ನು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ ಪಿವಿಪಿ ಗಣಪತಿಗಳನ್ನ ಇಡಬಾರದು ಮತ್ತು ಹಸಿಟ್ ಮಿಕ್ಸ್ ಇರುವಂತ ಕಲರ್ ಗಣಪತಿಗಳನ್ನ ಬಳಸಬಾರದು, ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅನ್ನೋದನ್ನ ಏನ್ ತಾವು ಹೇಳಿದ್ರಿ, ಇದನ್ನ ನಾವೆಲ್ಲರೂ ಗೌರವಿಸ್ತೇವೆ, ನಾವು ಒಪ್ಪುತ್ತೇವೆ ಅನ್ನೋ ಮಾತನ್ನ ಹೇಳಿದ್ವಿ. ಅದೇ ರೀತಿಯಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮುಖಾಂತರ ಇವತ್ತು ನಾವು ಸರ್ಕಾರಕ್ಕೆ ನಮ್ದು ಮನವಿ ಏನಂತಂದ್ರೆ, ಏನು ಐದಡಿ ಗಣಪತಿಯನ್ನು ಇಡಬೇಕಂತ ಏನ್ ಆದೇಶ ಬಂದೈತಲ್ಲ, ಇದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. 50 ಅಡಿಯ ಗಣಪತಿಯನ್ನು ಕೂಡ ನಾವು ಇಡ್ತೇವೆ.